ರಾಜ್ಯದೆಲ್ಲೆಡೆ ಹಿಜಾಬ್ ಕಿಚ್ಚು ಇನ್ನು ತಣ್ಣಗಾಗಿಲ್ಲ ಇವತ್ತು ಸಹ ಹೈಕೋರ್ಟ್ನ ಪೂರ್ಣ ಪೀಠದಲ್ಲಿ ವಿಚಾರಣೆ ನಡೆಯಿತು ಕಾಲೇಜಿನ ಪರ ವಕೀಲ ರಾಘವೇಂದ್ರ ಶ್ರೀವತ್ಸ ವಾದ ಮಂಡಿಸಿದರು ಪಿಯು ಕಾಲೇಜ್ ಪರ ನಾಗಾನಂದ್ ವಾದ ಮಂಡಿಸಿದರು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಬೇಕು ನಾಳೆ ಕೇಸರಿ ಸಮವಸ್ತ್ರ ಕೇಳಬಹುದು ಮುಸ್ಲಿಂ ಯುವಕರು ಟೋಪಿ ಧರಿಸಿ ಬರ್ತೇವೆ ಎನ್ನಬಹುದು ಇದೊಂದು ವರ್ಗ ಪಂಚೆ ಧರಿಸಿ ಇನ್ನೊಂದು ವರ್ಗ ಬರ್ತೀವಿ ಅಂತ ಹೇಳಬಹುದು ಇದಕ್ಕೆಲ್ಲ ಅವಕಾಶ ನೀಡದೆ ರಿಟ್ ಅರ್ಜಿ ವಜಾಗೊಳಿಸಬೇಕು ಅಂತ ನಾಗಾನಂದ್ ವಾದ ಮಂಡಿಸಿದರು ಅಲ್ಲದೆ ತರಗತಿಗಳಲ್ಲಿ ಸಮವಸ್ತ್ರ ನಿಗದಿಪಡಿಸುವುದು ಉಲ್ಲಂಘನೆ ಆಗಲ್ಲ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗೋದಿಲ್ಲ ಅರ್ಜಿದಾರರ ವಿದ್ಯಾರ್ಥಿನಿಯರ ಕೆಲವು ಫೋಟೋಗಳನ್ನು ನೀಡಿದೆವೆ ವಿದ್ಯಾರ್ಥಿನಿಯರ ಆಧಾರ್ ಕಾರ್ಡ್ನ ಫೋಟೋ ನೀಡಿದೆವೆ ಅವುಗಳಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಲ್ಲ ಅಂತ ನಾಗಾನಂದ್ ವಾದ ಮಂಡಿಸಿದರು ರಾಜ್ಯಾದ್ಯಂತ ಹಿಜಾಬ್ ವಿವಾದ ಜೋರಾಗ್ತಾ ಇದೆ ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ಪದವಿ ಪೂರ್ವ ಕಾಲೇಜಿನ ಆರು ವಿದ್ಯಾರ್ಥಿನಿಯರು ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ತೀರ್ಪು ಬರೋವರೆಗೆ ಪ್ರಾಕ್ಟಿಕಲ್ಸ್ ಮುಂದೂಡಬೇಕು ಈ ಬಗ್ಗೆ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಆದಷ್ಟು ಬೇಗ ಕೋರ್ಟ್ ತೀರ್ಪು ಬರಬೇಕು ಅಂತ ಒತ್ತಾಯಿಸಿದ್ದಾರೆ ಹಾಗೆ ನಮ್ಮ ಹೋರಾಟ ಆರಂಭ ಆದಾಗಿನಿಂದ ಬೆದರಿಕೆ ಬರ್ತಾ ಇದೆ ನಾವು ಈಗ ಮೊಬೈಲ್ ಬಳಕೆ ಮಾಡ್ತಿಲ್ಲ ನಮ್ಮ ಬಗ್ಗೆ ತಪ್ಪು ಪ್ರಚಾರ ಮಾಡಲಾಗ್ತಾ ಇದೆ ನಮ್ಮ ಸ್ನೇಹಿತೆ ಅಣ್ಣನ ಮೇಲೆ ಹಲ್ಲೆ ಆಗಿದೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ವಿದ್ಯಾರ್ಥಿನಿಯರು ಆಗ್ರಹಿಸಿದ್ದಾರೆ ಇವತ್ತು ಇಲ್ಲಿ ಬರುವ ಮೇನ್ ಕಾರಣ ಅಂದ್ರೆ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬಂತು ಅದಕ್ಕೆ ನಮಗೆ ಹಿಜಾಬ್ ಹಾಕಿಕೊಂಡು ಅಲ್ಲ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗೆ ಇದು ಪೋಸ್ಟ್‌ಪೋನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದ್ದು ನಾವು ಮೀಡಿಯಾ ಥ್ರೂ ನಾ ಗವರ್ನಮೆಂಟ್ ಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದ್ದು ಬಿಕಾಸ್ ನಾವು ಹೈಕೋರ್ಟ್ ಗೆ ಪೆಟಿಷನ್ ಹಾಕಿದೆವಿ ಅಂಡ್ ಆರ್ಡರ್ ಬರ್ತಾ ಉಂಟು ಫೈನಲ್ ಜಜ್ಮೆಂಟ್ ಬರುವ ತನಕ ನಮಗೆ ಪೋಸ್ಟ್‌ಪೋನ್ ಆಗಬೇಕು ಅಂತ ಎಕ್ಸಾಮ್ ಆರ್ ಎಲ್ಸ್ ನಾವು ಹಿಜಾಬ್ ಹಾಕಿಕೊಂಡು ಹಾಕದೆ ಕಾಲೇಜ್ ಗೆ ಹೋಗಲಿಕ್ಕೆ ಆಗಲ್ಲ ಅದಕ್ಕೆ ನಾವು 2 ಮಂತ್ ಇಂದ ಮನೆಯಲ್ಲಿ ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಆದರೆ ತುಂಬಾ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಪ್ರೆಶರ್ ತುಂಬಾ ಹೈಪರ್ ಟೆನ್ಷನ್ ಆಗ್ತಾ ಇತ್ತು ಅಂಡ್ ತುಂಬಾ ಮೆಂಟಲ್ ಹರಾಸ್ಮೆಂಟ್ ಆಗ್ತಾ ಇತ್ತು ತುಂಬಾ ತರದ ಥ್ರೆಟ್ ಸಿಗ್ತಾ ಇತ್ತು ಅದಕ್ಕೆ ತುಂಬಾ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಡ್ ತುಂಬಾ ಬಜರಂಗ ದಳ ಕಾರ್ಯಕರ್ತ ಹರ್ಷ ಹತ್ಯೆಯಿಂದಾಗಿ ಕೊತಕೊತ ಅಂತ ಇದ್ದ ಶಿವಮೊಗ್ಗ ನಗರ ಸದ್ಯಕ್ಕೆ ಶಾಂತವಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಶುಕ್ರವಾರದವರೆಗೆ ಕರ್ಫ್ಯೂ ಮುಂದುವರಿಸಲಾಗಿದೆ ಶಿವಮೊಗ್ಗ ನಗರದಲ್ಲಿ ಡಿಸಿ ಎಸ್ಪಿ ರೌಂಡ್ಸ್ ಹಾಕ್ತಾ ಇದ್ದು ಬೆಳಗ್ಗೆ 6 ರಿಂದ 8 ರವರೆಗೆ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗಿತ್ತು ಕರ್ಫ್ಯೂ ಹಿನ್ನೆಲೆ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಇಡೀ ಶಿವಮೊಗ್ಗ ನಗರದಲ್ಲಿ ಖಾಕಿ ಸರ್ಪಗಾವಲು ಹಾಕಿದ್ದು ರಾತ್ರಿಯಿಂದ ಎಲ್ಲೂ ಅಹಿತಕರ ಘಟನೆ ನಡೆದಿಲ್ಲ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಗಸ್ತು ಹೆಚ್ಚಳ ಮಾಡಲಾಗಿದ್ದು ಶಿವಮೊಗ್ಗ ಸುತ್ತಮುತ್ತ ಪ್ರದೇಶದಲ್ಲೂ ಖಾಕಿ ಅಲರ್ಟ್ ಆಗಿದೆ ಪ್ರಮುಖ ವೃತ್ತ ಬಸ್ ನಿಲ್ದಾಣದಲ್ಲಿ ಪೊಲೀಸರ ಸಂಖ್ಯೆ ಹೆಚ್ಚಳ ಮಾಡಲಾಗಿದೆ ಬಜರಂಗ ದಳ ಕಾರ್ಯಕರ್ತ ಹರ್ಷ ಹತ್ಯೆ ಕೇಸನ್ನ ಎನ್ಐಎಗೆ ವಹಿಸುವ ವಿಚಾರ ಸಂಬಂಧ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ ತನಿಖೆ ಮಾಹಿತಿ ಆಧಾರದಲ್ಲಿ ತೀರ್ಮಾನ ಮಾಡಲಾಗುತ್ತೆ ಹಲವರ ಬಂಧನ ಆಗಿದೆ ತನಿಖೆ ನಡೀತಾ ಇದೆ ತನಿಖೆಯ ಅಂಶಗಳ ಆಧಾರದಲ್ಲಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ಮುಂದಿನ ತನಿಖೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ನಿನ್ನೆ ಮೊನ್ನೆ ತಾನೇ ಹಲವಾರು ಜನರನ್ನು ಅರೆಸ್ಟ್ ಆಗಿದೆ ಆ ತನಿಖೆಯಲ್ಲಿ ಏನು ಬರ್ತದೆ ಅದರ ಮೇಲೆ ಮುಂದಿನ ಯಾವ ಏಜೆನ್ಸಿ ಕೊಡಬೇಕು ಯಾವ ರೀತಿ ತನಿಖೆ ಯಾವ ಸಂಸ್ಥೆಯಿಂದ ಮಾಡಿಸಬೇಕು ಅನ್ನುವಂಥ ತೀರ್ಮಾನ ಆಗ್ತದೆ ತನಿಖೆ ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶ ಕೊಡಬೇಕಾಗ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಶಿವಮೊಗ್ಗದಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸಲುವಾಗಿ ಈಗ ನಮ್ಮ ಎಲ್ಲ ಪ್ರಥಮ ಪ್ರಾಶಸ್ತ್ಯ ಇದೆ ಈಗಾಗಲೇ ಕರ್ಫ್ಯೂ ಇದೆ ಇನ್ನೂ 2-3 ದಿವಸ ಶಾಂತಿ ಸುವ್ಯವಸ್ಥೆ ಸರಿ ಆದಮೇಲೆ ಅದರ ಜೊತೆ ಜೊತೆಗೆ ಈ ತನಿಖೆನೂ ಕೂಡ ನಡೀತಾ ಇದೆ ಈಗಾಗಲೇ ಬಂಧನ ಆದವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಗೃಹ ಸಚಿವರನ್ನು ಭೇಟಿ ಮಾಡಿ ಬಂದೆ ಗಂಟೆ ಗಂಟೆಯಲ್ಲಿ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ ಸಿಚುಯೇಷನ್ ಕಂಟ್ರೋಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೆ ಸಿನ್ಸಿಯರಿಟಿ ಇದೆ ಕಂಟ್ರೋಲ್ಗೆ ಪ್ರಿಪರೇಷನ್ ಇದೆ ಏನು ಅಂತೇಳಿ ಆ ಸಂದರ್ಭದಲ್ಲಿ ಬಾಡಿಯನ್ನು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾರು ಅಂತ ಹೇಳೋಕ್ಕಾಗಲಿಲ್ಲ ಅವ್ರ ಮೇಲೆ ಕ್ರಮ ಜರುಗಿಸುವಂಥ ಕೆಲಸಗಳನ್ನು ಮಾಡ್ತೀವಿ ಯಾಕೆಂದರೆ ಈಗ ಈ ಸಂದರ್ಭ ಅಲ್ಲ ಇವಾಗ ಕಂಟ್ರೋಲ್ ಮಾಡುವಂಥ ಸಂದರ್ಭ ಮಾಡಬಾರ್ದು ಮಸ್ತಿಲಿ ಹೋಗಿ ಯಾರ್ದೋ ಮನೆ ಕಲ್ಲಿ ಎಸೆಯೋದು ಯಾರಿಗೋ ಹೊಡೆಯೋದು ಇದರಿಂದ ಎಷ್ಟೋ ಜನಕ್ಕೆ ಹೇಟ್ ಆಗಿದೆ ಅದಾಗಬಾರ್ದು ಎದುರುಗಡೆಯವರು ಯಾರ್ಯಾರು ಅಡ್ವಾಂಟೇಜ್ ತಗೊಂಡಿದ್ದಾರೆ ಅಂತ ಎಲ್ಲ ರೆಕಾರ್ಡ್ ನಿಮ್ಮ ಕಡೆಯಿಂದ ರೆಕಾರ್ಡಿಂಗ್ ಸಿಕ್ಕಿದೆ ನಮ್ಮ ಆಮೇಲೆಲ್ಲ ಸ್ಲೋಲಿ ಸ್ಲೋಲಿ ಆ್ಯಕ್ಟಿಂಗ್ ಆ್ಯಕ್ಷನನ್ನು ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದೀವಿ ಹರ್ಷ ಕೊಲೆ ಪ್ರಕರಣದಲ್ಲಿ ಮತ್ತಿಬ್ಬರನ್ನ ಬಂಧಿಸಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ
ಇವರಿಗೆ 8 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ ಆರೋಪಿಗಳು ಕೆಲ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅದರ ಬಗ್ಗೆ ತನಿಖೆ ಮಾಡುತ್ತಾ ಇದ್ದೇವೆ ಶಿವಮೊಗ್ಗದಲ್ಲಿ ಇಂಥವರು ಹೇಗೆ ಬೆಳೆಯಲು ಸಾಧ್ಯ ಇದರ ಬಗ್ಗೆ ಮಾಹಿತಿ ನೀಡಲು ಡಿಜಿಗೆ ಪತ್ರ ಬರೀತಾ ಇದ್ದೇನೆ ಕೋಟೆ ದೊಡ್ಡಪೇಟೆ ಪೊಲೀಸ್ ಠಾಣೆಯಿಂದ ಮಾಹಿತಿ ಸಂಗ್ರಹಿಸಲಾಗಿದೆ 5 ವರ್ಷಗಳಲ್ಲಿ ಕೆಲಸ ಮಾಡಿದ ಸಿಬ್ಬಂದಿ ಮಾಹಿತಿ ನೀಡಲು ಸೂಚನೆ ನೀಡಿದ್ದಾರೆ 2 ಠಾಣೆಯಲ್ಲಿ ಯಾವ್ಯಾವ ಅಪರಾಧ ಪ್ರಕರಣಗಳು ನಡೆದಿವೆ ಹತ್ಯೆ ಆರೋಪಿಗಳ ಸಂಪೂರ್ಣ ಮಾಹಿತಿಯನ್ನು ನೀಡಲು ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ದಾರೆ ಸರ್ ಎಲ್ಲಾ ರೀತಿಯಿಂದನು ತನಿಖೆ ಮಾಡ್ತಾ ಇದ್ದೀವಿ 8 ಜನರು ಈಗಾಗಲೇ ಅರೆಸ್ಟ್ ಆಗಿದೆ ಉಳಿದಿರತಕ್ಕಂತ ಇಂಟರೋಗೇಷನ್ ಮಾಡ್ತಾ ಇದ್ದೀವಿ ಎಲ್ಲಾ ರೀತಿಯಿಂದ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ ಎರಡು ಜನ ಎಡಿಜಿಪಿ ಅವರ ಸೀನಿಯರ್ ಆಫೀಸರ್ಸ್ ಎಲ್ಲ ಅಲ್ಲಿ ಕಳಿಸ್ಕೊಟ್ಟಿದ್ದೀವಿ ಸಕಷ್ಟ ಫೋರ್ಸ್ ಹಾಕಿದ್ದೀವಿ ಅತ್ಯಂತ ಶಾಂತವಾಗಿದೆ ಶಿವಮೊಗ್ಗ ಯಾವುದೇ ರೀತಿಯಿಂದ ಘಟನೆಗಳು ಯಾವುದೂ ಮರುಕಳಿಸಲಿಲ್ಲ ಹಾಗಾಗಿ ಒಂದು ತಾಬಂದಿ ಬರುತ್ತೆ ಬಜರಂಗದಳ ಕಾರ್ಯಕರ್ತ ಹರ್ಷ ಹತ್ಯೆ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ ಹರ್ಷ ಕೊಲೆಯಲ್ಲಿ ಕೆಲವರನ್ನ ಬಂಧಿಸಿದ್ದಾರೆ ಘಟನೆಗೆ ನನ್ನ ಪ್ರಚೋದನೆ ಇದೆ ಎಂದು ಹೇಳ್ತಾ ಇದ್ದಾರೆ ನನ್ನನ್ನ ಬಂಧಿಸಲಿ ಅಂತ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ ಸಚಿವರೇ ನಿಷೇಧಾಜ್ಞೆ ಇದ್ದರೂ ಮೆರವಣಿಗೆ ನಡೆಸಿದ್ದಾರೆ ಮೆರವಣಿಗೆ ನಡೆಸಿ ಕಲ್ಲು ಹೊಡೆಸಿದ್ದಾರೆ ಅವರ ಮೇಲೆ ಪ್ರಕರಣ ಯಾಕಿಲ್ಲ ಇದಕ್ಕೆ ಖಾಕಿ ತೊಟ್ಟವರು ಉತ್ತರಿಸಬೇಕು ಅಂತ ಡಿಕೆ ಶಿ ಟ್ವೀಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಬಜರಂಗದಳ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪರಿಸ್ಥಿತಿಯ ಮಾಹಿತಿಯನ್ನು ಪಡೆದಿದ್ದಾರೆ ವರ್ಚುವಲ್ ಮೂಲಕ ನಳಿನ್ ಕುಮಾರ್ ಕಟೀಲ್ ಸಭೆ ನಡೆಸಿ ಗೃಹ ಸಚಿವರ ಬಳಿ ಜಿಲ್ಲೆಯ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಪಡೆದರು ಹತ್ಯೆ ಪ್ರಕರಣ ಬಳಿಕ ಜಿಲ್ಲೆಯಲ್ಲಿ ಪಕ್ಷದ ನಡೆ ಬಗ್ಗೆ ಕಟೀಲ್ ಚರ್ಚೆ ಮಾಡಿದ್ದು ಆರೋಪಿಗಳ ವಿರುದ್ಧ ಕ್ರಮ ತನಿಖೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಲ್ಲದೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ ಶಿವಮೊಗ್ಗದಲ್ಲಿ ಬಜರಂಗದಳ ಕಾರ್ಯಕರ್ತ ಹರ್ಷ ಕೊಲೆ ಸಂಬಂಧ ಇವರಿಗೆ 8 ಜನರನ್ನ ಬಂಧಿಸಲಾಗಿದೆ 8 ಜನರಲ್ಲಿ 7ನೇ ಆರೋಪಿ ಶಿವಮೊಗ್ಗದ ನಿವಾಸಿ ಜಿಲಾನಿ ಎಂಬಾತನನ್ನ ನಿನ್ನೆಯೇ ಬಂಧಿಸಲಾಗಿದೆ ಹರ್ಷನ ಕೊಲೆ ಬಳಿಕ ಆರೋಪಿ ಜಿಲಾನಿ ಕಾರ್ ಡ್ರೈವ್ ಮಾಡಿದ್ದ ಆರೋಪಿಗಳನ್ನ ಶ್ವಿಫ್ಟ್ ಕಾರ್ನಲ್ಲಿ ಜಿಲಾನಿ ಕರೆದೊಯ್ದಿದ್ದಾನೆ ದೊಡ್ಡಪೇಟೆ ಪೊಲೀಸರು ಜಿಲಾನಿಯನ್ನ ಬಂಧಿಸಿದ್ದಾರೆ ಹರ್ಷ ಮನೆಗೆ ವಿವಿಧ ಸಂಘಟನೆ ಮುಖಂಡರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಿದ್ದಾರೆ ಹರ್ಷ ಸಹೋದರಿ ಅಶ್ವಿನಿ ಮಾತನಾಡಿ ನಮ್ಮನ್ನ ಒಂಟಿಯಾಗಲು ಬಿಟ್ಟಿಲ್ಲ ಹರ್ಷ ಹೋದ್ಮೇಲೆ ಎಷ್ಟೋ ಅಣ್ಣ ತಮ್ಮಂದಿರು ಬರ್ತಿದ್ದಾರೆ ನಾವು ಅನಾಥರು ಅನ್ನೋ ಭಾವನೆ ಬಾರದಂತೆ ಸಹಕಾರ ನೀಡ್ತಿದ್ದಾರೆ ಇಡೀ ದೇಶವೇ ನಮ್ಮ ಜೊತೆ ಇದೆ ಶಿವಮೊಗ್ಗದಲ್ಲಿ ಶಾಂತಿ ಕಾಪಾಡುವಂತೆ ಮನವಿ ಮಾಡ್ತೇನೆ ಎಲ್ಲರೂ ಮನೆಗೆ ಮಕ್ಕಳಾಗಿ ಅಂತ ಕೇಳ್ಕೊಳ್ತೇನೆ ತೊಂದರೆ ಕೊಡಬೇಡಿ ಅಂತ ಹರ್ಷ ಸಹೋದರಿ ಅಶ್ವಿನಿ ಮನವಿ ಮಾಡಿದ್ದಾರೆ ಸಂಘದ ಎಲ್ಲಾ ಮುಖಂಡರು ಬರ್ತಿದ್ದಾರೆ ನಮ್ಮನ್ನ ಒಂಟಿ ಆಗಕ್ಕೆ ಯಾರು ಬಿಟ್ಟಿಲ್ಲ ಇವತ್ತು ಚಕ್ರವರ್ತಿ ಸೂರಿಬೆಲೆ ಸರ್ ಬಂದಿದ್ದಾರೆ ನಾನು ಹೇಳ್ತಿದ್ದೀನಲ್ಲ ಇವತ್ತು ಹರ್ಷನ್ ಕಳ್ಕೊಂಡಿದ್ದೀನಿ ಅನ್ನೋಕ್ಕಿಂತ ನನ್ಗೆ ಎಷ್ಟೋ ತಮ್ಮಂದ್ರು ಅಣ್ಣಂದ್ರು ಎಲ್ಲ ಬಂದು 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 ನನಗೆ ಒಂದ್ ನಿಮಿಷನೂ ಅನಾಥರು ಅನ್ನೋದನ್ನ ಇದನ್ನೇ ಮಾಡ್ತಿಲ್ಲ ನಮ್ಗೆ ನಮ್ಗೆ ಆ ನೋವನ್ನೇ ಅವ್ರು ಕೊಡ್ತಾ ಇಲ್ಲ ಇಡೀ ದೇಶನೇ ನನ್ನ ಜೊತೆಗಿದೆ ನನ್ಗೆ ಏನ್ ಮಾತಾಡ್ಬೇಕು